ಹಲೋ, ನಮಸ್ತೆ ಫ್ರೆಂಡ್ಸ್. ಕರೋನಾ ಎಂಬ ಮಹಾಮಾರಿ ಇದೀಗ ಇಡೀ ಪ್ರಪಂಚವನ್ನೇ ನಡುಗಿಸ್ತಿದೆ. ಈ ವೈರಸ್ ಮನುಷ್ಯನಲ್ಲಿ ಎಷ್ಟು ದಿನಗಳ ಕಾಲ ಇರ್ತದೆ, ಇದು ಯಾವ ದಿನಗಳಲ್ಲಿ ಯಾವ ಪರಿಣಾಮ ಬೀರುತ್ತದೆ, ವೈರಸ್ ಸೋಂಕಿಗೆ ಒಳಗಾಗಿದ್ದರೆ ಮೊದಲು ಯಾವ ರೋಗ ಲಕ್ಷಣಗಳು ಕಂಡುಬರುತ್ತದೆ, ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಉತ್ತರಗಳನ್ನು ಇಂಗ್ಲೆಂಡ್, ಅಮೆರಿಕ ಮತ್ತು ಚೀನಾದಲ್ಲಿ ಮಾತ್ರ ಆವೃತ್ತಿಯನ್ನು ಹೊಂದಿರುವ ಪ್ರಮುಖ ನಿಯತಕಾಲಿಕೆ ಲ್ಯಾನ್ಸೆಟ್ನಲ್ಲಿ ವರದಿ ಮಾಡಲಾಗಿದೆ. ಈ ಬಗ್ಗೆ ಹೇಳುವ ಮುನ್ನ ನಮ್ಮ ಹೊಸ ವಿಚಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚೀನಾದ ವುಹಾನ್ ಆಸ್ಪತ್ರೆಯಲ್ಲಿದ್ದ 191 ಕರೋನಾ ಸೋಂಕಿತ ರೋಗಿಗಳನ್ನು 3 ವಾರಗಳವರೆಗೆ ಸೂಕ್ಷ್ಮವಾಗಿ ಪರಿಶೀಲಿಸಿ ಪರೀಕ್ಷಿಸಿದ ನಂತರ ಬಂದ ವರದಿಯನ್ನು ಆಧಾರವಾಗಿಟ್ಟುಕೊಂಡು ವರದಿಯೊಂದನ್ನು ತಯಾರಿಸಿ ಇತ್ತೀಚಿನ ಲ್ಯಾನ್ಸೆಂಟ್ ನಿಯತಕಾಲಿಕೆಯಲ್ಲಿ ಪ್ರಕಟಿಸಿದೆ. ಲ್ಯಾನ್ಸೆಂಟ್ ವರದಿಯ ಪ್ರಕಾರ ವೈರಸ್ ಸೋಂಕಿಗೆ ಒಳಗಾದ ವ್ಯಕ್ತಿಗೆ ತಕ್ಷಣ ಯಾವುದೇ ಲಕ್ಷಣಗಳು ಗೋಚರಿಸುವುದಿಲ್ಲ. 5 ದಿನಗಳ ನಂತರ ಜ್ವರ, ಗಂಟಲು ನೋವು ಮತ್ತು ಶೀತ ಕಾಣಿಸಿಕೊಳ್ಳುತ್ತದೆ. ರೋಗ ಲಕ್ಷಣಗಳು ಹೊರಹೊಮ್ಮಲು 14 ದಿನಗಳ ಕಾಲವರೆಗೆ ಕಾಲಾವಕಾಶ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ವಿದೇಶದಿಂದ ಬರುವವರನ್ನು 14 ದಿನಗಳವರೆಗೆ ವಶಕ್ಕೆ ತೆಗೆದುಕೊಂಡು ಅವರನ್ನು ಒಳಪಡಿಸಬೇಕು ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಈ ಕರೋನಾ ವೈರಸ್ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದ ನಂತರ ಕಂಡುಬರುವ ಲಕ್ಷಣಗಳು ಯಾವುದೆಂದರೆ, 1-3 ದಿನಗಳವರೆಗೆ ಕರೋನಾ ವೈರಸ್ ಮೊದಲು ದೇಹದ ಮೇಲೆ ಪ್ರಭಾವ ಬೀರುತ್ತಿದ್ದಂತೆ ಮೊದಲು ಜ್ವರ ಕಾಣಿಸಿಕೊಳ್ಳುತ್ತದೆ. 3ನೇ ದಿನದಿಂದ ಗಂಟಲು ನೋವು, ಕೆಮ್ಮು ಮತ್ತು ನೆಗಡಿ ಕಾಣಿಸಿಕೊಳ್ಳುತ್ತದೆ. ನಂತರ 4-9 ದಿನಗಳು ಈ ವೈರಸ್ 3-4 ದಿನಗಳಲ್ಲಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಉಸಿರಾಟದ ತೊಂದರೆಗಳಿಗೆ ಕಾರಣವಾಗುತ್ತದೆ. ನಂತರ ಜ್ವರ ಕೂಡ ಹೆಚ್ಚುತ್ತಾ ಹೋಗ್ತದೆ. 9 ದಿನಗಳು ಉಸಿರಾಡಲು ತುಂಬ ಕಷ್ಟವಾಗ್ತದೆ. ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಸಹ ಕಂಡುಬರುತ್ತದೆ. ನಂತರ 8-15 ದಿನಗಳು ಶ್ವಾಸಕೋಶ ಸೇರಿದ ಸೋಂಕು ರಕ್ತಕ್ಕೆ ಹರಡುತ್ತದೆ. ಇದು ಅತ್ಯಂತ ಅಪಾಯಕಾರಿ ಸ್ಥಿತಿ. ಮಾರಣಾಂತಿಕ ಸೆಪ್ಸಿಸ್ ರಕ್ತ ಸೋಂಕು 1 ವಾರದ ನಂತರ ಕಾಣಿಸಿಕೊಳ್ಳುತ್ತದೆ. ಅಂದಿನಿಂದ 2 ವಾರಗಳ ಕಾಲ ಸಂತ್ರಸ್ತರನ್ನು ರಕ್ಷಿಸಲು ಜಾಗರೂಕರಾಗಿರುವುದು ಅತ್ಯವಶ್ಯಕ. ಅವರನ್ನು ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆ ನೀಡಬೇಕು. 3 ವಾರಗಳ ನಂತರ ರೋಗ ನಿರೋಧಕ ಶಕ್ತಿ ಮತ್ತು ಇತರ ಯಾವುದೇ ಕಾಯಿಲೆಗಳಿಲ್ಲದವರು 3 ವಾರಗಳವರೆಗೆ ಚಿಕಿತ್ಸೆ ನೀಡಿದರೆ ಕೊರೋನಾವನ್ನು ಜಯಿಸುವ ಸಾಧ್ಯತೆ ಹೆಚ್ಚು. ಅಧಿಕ ರಕ್ತದೊತ್ತಡದಂತಹ ಕಾಯಿಲೆಗಳನ್ನು ಹೊಂದಿರುವ ಮತ್ತು ವಯಸ್ಸಾದವರಿಗೆ ವೈರಸ್ ಅನ್ನು ನಿಭಾಯಿಸಲು ಕಷ್ಟವಾಗಬಹುದು ಎಂದು ವರದಿಯಾಗಿದೆ. ಧನ್ಯವಾದಗಳು.